ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಆಭರಣ ಜುವೆಲ್ಲರ್ಸ್ ವತಿಯಿಂದ ನಾಲ್ಕನೇ ವರ್ಷದ ಆಟಿಡೊಂಜು ದಿನ ಕಾರ್ಯಕ್ರಮ ಬಹಳ ಸಡಗರದಿಂದ ಆಚರಿಸಲಾಯಿತು. ತುಳುನಾಡು ಮತ್ತು ತುಳು ಸಂಸ್ಕೃತಿಯ ವಿಶಿಷ್ಟ ಆಚರಣೆಗಳಲ್ಲಿ ಒಂದಾದ ಆಟಿಡೊಂಜು ದಿನ ಕಾರ್ಯಕ್ರಮಕ್ಕೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ 25 ಬಗೆ ಬಗೆಯ ಸ್ವಾದಿಷ್ಟಕರ ಖಾದ್ಯಗಳಿದ್ದವು. ದಾಳಿಂಬೆ, ಜೀರಿಗೆ, ಕಾಳುಮೆಣಸು, ಕಡಿ ಕುಂಬಳಕಾಯಿ ಸಿಪ್ಪೆ, ಚಟ್ನಿ, ಬಟಾಟೆ ಹಪ್ಪಳ, ಕೊತ್ತಂಬರಿ ಸೊಪ್ಪಿನ ಚಟ್ನಿ, ಮೆಣಸಿನ ಸಂಡಿಗೆ, ಪೂಂಬೆ ಸುಕ್ಕ, ಕುಂಬಳಕಾಯಿ, ಮಜ್ಜಿಗೆ ಹುಳಿ, ಅರಶಿನ ಗಟ್ಟಿ, ಪತ್ರೊಡೆ, ಉಪ್ಕುರಿ, ಮೆಣಸಿನಕಾಯಿ, ಗುಂಡ, ಹಲಸಿನ ಪಾಯಸ, ಕಣಿಲೆ, ಹೀಗೆ ಹಲವಾರು ರೀತಿಯ ಖಾದ್ಯಗಳು ಎಲ್ಲವೂ ಕೂಡ ಕಂಡುಬಂತು. ಏನು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತಸರಾಗಿರುವಂತಹ ಮುಖ್ಯಸ್ಥರಾಗಿರುವ ಶ್ರೀಧರ್ ಭಟ್, ವೆಂಕಟ ಯಲ್ಲೂರ್, ಮಹೇಶ್ ಕಾಮತ್, ವೀಣಾ ಮಹೇಶ್ ಕಾಮತ್, ಸುಭಾಷ್ ಕಾಮತ್, ಸಂಧ್ಯಾ ಸುಭಾಷ್ ಕಾಮತ್, ಅಮೃತ ಶೆಟ್ಟಿ, ಶ್ವೇತಾ ಜಯಕರ ಶೆಟ್ಟಿ, ಪುರುಷೋತ್ತಮ್ ಶೆಟ್ಟಿ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದ ಬಳಿಕ ಎಲ್ರಿಗೂ ಕೂಡ ಗುಲಾಬಿ ಗಿಡವನ್ನು ವಿತರಿಸಲಾಯಿತು. ನೋಡಿ ಬರ್ಬೀನಿ ಇಂಕಲ್ ಒಂದು 40 ವರ್ಷ ಹೊಡಿಂಚಿ ಆಭರಣ ಬರೋದಿಲ್ಲ. ದಯಾನಂದ ಕಾಮತರ ಇಂಕಲ್ ನೇಬರ್
ನಮ್ದು ಸರ್ವಿಸ್ ಬಕ್ಕ ಕ್ವಾಲಿಟಿ ಲಾಯ್ ಬಾರಿ ಲಾಯ್ಕ್ ಉಂಟು. ಹಿಂದೆ ಈ ಈ ಪ್ರಾಮ್ ವರ್ಕಿನ ಫಸ್ಟ್ ಆಟಿಗೆ ಫಸ್ಟ್ ಟೈಮ್ ಆಟಿ ಒಂದೇ ಟೈಮ್ ಅಂತ ಅಲ್ಲಿ ಪೂಜೆ ಸರ್ವಿಸ್ ಬಾರಿ ಲಾಯ್ಕ್ ಉಂಟು. ಸರ್ವಿಸ್ ಬಾರಿ ಬಾಕಿ ಕಂಪೇರ್ ಮಂತುನೆ ಬ್ಯಾತ ಕಡೆ ಫೋರ್ ಪತ್ತೆ ಅವ್ರು ಮುಗ್ದ ಲಾಯ್ಕ್ ಉಂಟು. ನಲ್ಪ ವರ್ಷ ಇಲ್ಲ ಮೊನ್ನ ಪಪ್ಪಾಡ್ ದಿನ ಚೆಕ್ ಉಂಟು. ಮೊನ್ನ ಪಪ್ಪಾಡ್ ಕ್ಲಾಸ್ಮೇಟ್ ದಯಾನಂದ ಹೆಂಗ ಎನ್ನ ಆತನ ಸಿಸ್ಟರ್ ಎನ್ನ ಕ್ಲಾಸ್ಮೇಟ್ ವಿಶ್ವಾಸ ದಿವಲಿ ಆಟಿದ ದಿನ ಬರ್ಲೇ ಫಸ್ಟ್ ಟೈಮ್ ಬರ್ಬೇಕು. ಸ್ವಾತಿನ ರೆಡ್ ಸರ್ತಿ ಫೋನ್ ಬರ್ತು ನಂಚದ್ ಬರ್ತ ಲೈಕ್ ಸೂಪರ್ ಇಸ್ ಅ ವೆರಿ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ವೆರಿ ಮೆಮೊರಬಲ್ ಬ್ಯೂಟಿಫುಲ್ gold beautiful patterns and designs you get crazy can't live without buying one compared to other I'm a very loyal Abharna customer. Okay. So I only go to Abharna. Okay. What about when in Udupi? Okay. Artidonjidina ya first time experience yani apala porthi jivalla. Okay. En chance bari like avunu bari bari like avunu lovely experience. ನನ್ನ ಹೆಸರು ಸ್ನೇಹ ವಿನೋದ್ ಪೈ. ನಾನು ಉಡುಪಿಯಿಂದನೇ ಬಂದಿರುವಂಥದ್ದು. ಬಟ್ ನನ್ನ ಆಭರಣದ ಕಸ್ಟಮರ್ ನಾವು ತುಂಬ ವರ್ಷಗಳ ಹಿಂದಿಂದ, ಯಾಕೆ ನನ್ನ ಮದುವೆಯಿಂದ ಅದಕ್ಕಿಂತ ಮುಂಚೆಯಿಂದ ಅಪ್ಪ ಅಮ್ಮ ಇಲ್ಲಿಂದನೇ ಚಿನ್ನ ಎಲ್ಲ ಪರ್ಚೇಸ್ ಮಾಡ್ತಿದ್ದದು. ಆ್ಯಂಡ್ ಲೇಟರ್ ನಾವು ಡೈಮಂಡ್ ಕಲೆಕ್ಷನ್ಸ್ ಕೂಡ ಇಲ್ಲಿ ಬಂದಾಗ ಇಲ್ಲೇ ನಾವು ಪ್ರಿಫರ್ ಮಾಡಿದ್ವಿ. ಸೊ ಮೊದಲಿಂದನೂ ಹೇಳ್ಬೋದು ನನ್ನ ಅಪ್ಪ ಅಮ್ಮ ಅಲ್ಲಿಂದ ಕೂಡ ನಾವು ಆಭರಣದೇ ಕಸ್ಟಮರ್ಸ್. ಹಾಗೆ ಮತ್ತೆ ಎವ್ರಿ ಇಯರ್ ಅಂದರೆ ಲಾಸ್ಟ್ ಇಯರ್ ಸಹ ನಾನು ಆಟಿಡೊಂಜಿ ದಿನ ಈ ಒಂದು ಪ್ರೋಗ್ರಾಮಿಗೆ ಬಂದಿದ್ದೆ. ಸೊ ಲಾಸ್ಟ್ ಇಯರ್ ಸಹ ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು. ಇವತ್ತು ಸಹ ನೋಡೋಕೆ ತುಂಬ ಖುಷಿ ಆಗ್ತದೆ. ಮತ್ತು ಇಲ್ಲಿನ ಒಂದು ಎನ್ವೈರ್ಮೆಂಟ್ ಅಂತ ಹೇಳಬೇಕು, ಯಾಕಂದರೆ ಒಂದು ಗ್ರಾಹಕರಿಗೆ ಒಂದು ಕೊಡುವಂತಹ ಸೇವೆ ಅದು ಯಾವಾಗಲೂ ನಗುಮುಖದ ಸೇವೆ ಆಗಿರ್ತದೆ. ಸೊ ಅವರ ನಗುಮುಖದ ಸೇವೆಗೆ ನಾವು ಮತ್ತಷ್ಟು ಮರಳು ಹೋಗ್ತೇವೆ. ಸೊ ಅದರೊಟ್ಟಿಗೆ ಇಲ್ಲಿ ಎಲ್ಲ ರೀತಿಯಲ್ಲಿ ಅವರು ಒಂದು ಕೊಡುವ ಒಂದು ಗ್ರಾಹಕರಿಗೆ ಕೊಡುವ ಸೇವೆ ತುಂಬ ಚೆನ್ನಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.